ಒಮ್ಮೆ ಒಬ್ಬಾತ ಗುರುವಿಗಾಗಿ ಹುಡುಕಾಡಿದನಂತೆ. ಜಗವೆಲ್ಲ ಹುಡುಕುತ್ತಾನೆ, ಜೀವನವೆಲ್ಲ ಹುಡುಕುತ್ತಾನೆ. ಆತನಿಗೊಂದು ಒಳ್ಳೆಯ ಗುರು ಸಿಗಲಿಲ್ಲ. ಸಿಕ್ಕಿದವರೆಲ್ಲ ಒಂದೋ ಲೋಭಿಗಳು, ಗುರುವಿನ ವೇಷದಲ್ಲಿರೋರು ಅಥವಾ ಕಪಟಿಗಳು, ಅದಲ್ಲದಿದ್ದರೆ ಮೂರ್ಖರು, ಕೆಲವರು ಹುಚ್ಚರು. ಅವನ ಕಣ್ಣಿಗೆ ಜಗತ್ತಿನ ಗುರುಗಳು ಅಂತ ಅನ್ಸ್ಕೊಂಡಿರೋಲ್ಲ. ಕಂಡಿದ್ದು ಹೀಗೆ ಲೋಭಿಗಳು, ಕಪಟಿಗಳು, ಮೂರ್ಖರು, ಹುಚ್ಚರು ಮಾತ್ರ. ಅಂತೂ ಇಂತೂ ಕೊನೆಗೂ ಆತನಿಗೊಬ್ಬ ಗುರು ಸಿಕ್ಕಿದ. ಆತ ಸಂತೋಷದಲ್ಲಿ ಬಂದು ತನ್ನ ಮಿತ್ರನಿಗೆ ಹೇಳ್ತಾನೆ, ಕೊನೆಗೂ ನನ್ನ ಹುಡುಕಾಟ ಸಫಲವಾಯಿತು, ನನಗೊಬ್ಬ ಗುರು ಸಿಕ್ಕಿದರು. ಹೌದಾ, ಅವರು ನಿಜವಾದ ಗುರು ಅಂತ ಹೇಗೆ ನಿಶ್ಚಯ ಮಾಡಿದೆ ನೀನು? ಇದು ಒಳ್ಳೆ ಪ್ರಶ್ನೆ. ಯಾಕೆಂದರೆ ಗುರುವನ್ನು ಅಳೆಯುವ ಅಳತೆಗಳು ನಮ್ಮ ಬಳಿ ಇರಬೇಕಲ್ಲ, ಅವನೇ ನಿಜವಾದ ಗುರು, ನಮ್ಗೆ ಗೊತ್ತಾಗಬೇಕಲ್ಲ. ಅದು ಹೇಗೆ? ಅದಕ್ಕೆ ಆತ ಹೇಳಿದಂತೆ, ಇಲ್ಲ, ಅವ್ರ ಮಾತು ಕೇಳಿ ನನಗೆ ಅವ್ರು ನಿಜವಾದ ಗುರು ಅಂತ ಅನ್ನಿಸ್ತು. ಆಗ ಮಿತ್ರ ಕೇಳಿದಂತೆ, ಅಂಥದ್ದೇನು ಮಾತಾಡಿದರು ಅವರು? ಅವ್ರ ಮಾತಿನಲ್ಲೇ ಅವ್ರ ಗುರುನ ಗೊತ್ತಾಗುವಂಥ ಏನು ಸಂಗತಿ ಅವ್ರ ಬಾಯಿಂದ ಬಂತು? ಆತ ಹೇಳಿದಂತೆ, ಅವ್ರು ಹೇಳಿದ್ದು ಒಂದೇ ಮಾತು, ಈ ಜಗತ್ತಿನಲ್ಲಿ ಪೂರ್ಣ ಶಿಷ್ಯ, ಪರಿಪೂರ್ಣ ಶಿಷ್ಯ ಅಂದ್ರೆ ನೀನೇ. ನೋಡಿ, ಅಲ್ಲೂ ಹೋಗಿ ವ್ಯಾಪಾರವೇ, ನೀ ನನ್ನನ್ನು ಒಪ್ಕೊಂಡ್ರೆ ನಾನು ಏನೇನು ಒಪ್ಕೊಳ್ತೇನೆ? ತನ್ನನ್ನು ಪೂರ್ಣ ಶಿಷ್ಯ ಅಂತ ಯಾರು ಹೇಳ್ತಾರೋ ಅವ್ರ ಪೂರ್ಣ ಗುರುಗಳು. ಇಂಥವರಿಗೆ ನಿಜವಾದ ಗುರು ಸಿಕ್ಕೋದು ಹೇಗೆ? ಅವನು ಸಿಕ್ಕಿದವನು ನಿಜವಾದ ಗುರು ಅಲ್ಲ. ಯಾಕೆಂದರೆ ಇಂಥವನನ್ನು ಪೂರ್ಣ ಶಿಷ್ಯ ಅಂತ ಹೇಳೋನು, ಅವನು ಹೇಗೆ ನಿಜವಾದ ಗುರು ಆಗಲಿಕ್ಕೆ ಸಾಧ್ಯ? ಅಲ್ಲಿಯೂ ಅಹಮ್ಮಿನ ಪ್ರತಾಪವೇ, ನಾನು ನನ್ನದು. ನೋಡಿ, ಗುರುವೆಂದರೆ ಮಮತೆಯನ್ನು ದೂರ ಮಾಡುವವನು, ಮಮತೆಯನ್ನು ಮೀರುವಂತೆ ಮಾಡುವವನು, ಮಮತೆಯ ಪಾಶವನ್ನು ಅರಿಯುವವನು. ಆದರೆ ಅಲ್ಲಿಯೂ ಕೂಡ ಮಮತೆಯೇ. ನನ್ನ ಗುರು, ನನ್ನ ಕಾರು ಅಂತ ಇಷ್ಟ ಆಯಿತು, ನನ್ನ ಹೆಂಡತಿ ಅಂತ ನಾನು ಪ್ರೀತಿ ಮಾಡ್ತೇನೆ, ನನ್ನ ಮಕ್ಕಳು ಅಂತ ನನಗೆ ಮೋಹ, ಇದೆಲ್ಲ ಸರಿ. ಗುರುವಿನಲ್ಲೂ ಕೂಡ ಹಾಗೇನೆ, ನನ್ನ ಗುರು ಅಂತ ನಮಗೆ ಎಲ್ಲಿ ಮಮತೆ ಬರ್ತದೋ ಅಲ್ಲಿ ನಾವು ಹೆಚ್ಚು ಅಭಿಮಾನ ಪಡ್ತೇವೆ. ಅಲ್ಲಿಯೂ ನಮ್ಮನ್ನು ಮಮತೆಯೇ ಕಾಡುವಂಥದ್ದು. ಹಾಗಾಗಿ ಇಂಥ ವ್ಯಾಪಾರಕ್ಕೆಲ್ಲ ನಿಜವಾದ ಗುರು ಸಿಗೋದಿಲ್ಲ. ಎಲ್ಲಿ ಯಾರನ್ನು ಕಂಡಾಗ ತಾನೇ ತಾನಾಗಿ ಇವ ನನ್ನ ಗುರು, ನಾನೇ ಅವನ ಶಿಷ್ಯ ಎನ್ನುವ ಭಾವ ಒಡಮೂಡ್ತದೋ, ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ ಅರ್ಜುನ ಕೃಷ್ಣನ ಹೇಳಿದಾಗೆ, ನಾನು ನಿನ್ನ ಶಿಷ್ಯ, ನಿನಗೆ ಶರಣು ಶರಣು, ನಿನಗೆ ಸಮರ್ಪಿತ ಅನ್ನೋ ಭಾವ ಬರ್ತದೋ, ಅಂಥ ಗುರು ಬೇಕು. ಹಾಗಾಗಿ ಗುರುವನ್ನು ಹೀಗೆ ಅವನ ಗುರುವಿನ ಒಂದು ಮಾತಿನಿಂದ, ನಮ್ಮ ಬುದ್ಧಿಮಟ್ಟದಿಂದ, ನಮ್ಮ ಅಳತೆಗೋಲಿನಿಂದ ಅಳೆಯುವುದಿಲ್ಲ, ಆತ್ಮದಿಂದ ಅಳೆಯಬೇಕು. ಆಗ ಸಿಗ್ತಾನೆ ನಿಜವಾದ ಗುರು. ಹರೇ ರಾಮ. ಸ್ನೇಹಿತರೆ ನಮಸ್ಕಾರ. ಆರೋಗ್ಯವಂತ ದೇಹ ಪ್ರತಿಯೊಬ್ಬರ ಹಕ್ಕು. ಕಷಾಯ ವಿತ್ ಕಿಶೋರ್ ಕಾರ್ಯಕ್ರಮ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಬಾಣಂತನ ಈಗಷ್ಟೇ ಮಗು ಹುಟ್ಟಿದೆ, ಎದೆಯಲ್ಲಿ ಹಾಲು ಬರ್ತಾ ಇಲ್ಲ, ಏನಪ್ಪ ಮಾಡೋದು? ಬಹಳ ದೊಡ್ಡ ಸಮಸ್ಯೆ. ಅದಕ್ಕೆ ಅತ್ಯಂತ ಸರಳವಾದಂತಹ ಸುವಿಧ ಪರಿಹಾರ ಇಲ್ಲಿದೆ, ಕೇಳಿಸ್ಕೊಳ್ಳಿ. ಬಹಳ ಮುಖ್ಯ, ಅಕ್ಕಿ ತೊಳಿತೀವಿ, ಅಕ್ಕಿ ನುಚ್ಚನ್ನು ತೊಳಿತೀವಿ, ಒಂದು ಬಿಳಿ ರೂಪದ ನೀರು ಬರ್ತದೆ, ಆ ನೀರನ್ನು ಸರ್ವೇ ಸಾಮಾನ್ಯವಾಗಿ ಚೆಲ್ಲಿಬಿಡ್ತೀವಿ. ಆದರೆ ತಾಯಿಯ ಎದೆ ಹಾಲು ಹೆಚ್ಚಿನ ಪ್ರಮಾಣದಲ್ಲಿ ಬಾಣಂತದ ಪ್ರಾರಂಭದ ಅವಸ್ಥೆಯಲ್ಲಿ ಜಾಸ್ತಿ ಆಗಬೇಕು ಅಂದಾಗ, ಈ ಅಕ್ಕಿ ತೊಳೆದ ಅಥವಾ ನುಚ್ಚನ್ನು ತೊಳೆದಕ್ಕಂತಹ ನೀರು ಒಂದು ದಿವ್ಯ ಔಷಧಿಯ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು. ಸೊ ಸುಮಾರು 200-250 ml ಅಷ್ಟು ಈ ನೀರು, ಸ್ವಲ್ಪ ಧನಿಯಾ ಪುಡಿ. ಎಷ್ಟು ಹಾಕಬೇಕು? 250 ml ನೀರಿಗೆ ಸುಮಾರು 1/4 ಚಮಚದಷ್ಟು ಕೊತ್ತಂಬರಿ ಬೀಜದ ಪುಡಿ, ಧನಿಯಾ ಪುಡಿಯನ್ನು ಬೆರೆಸ್ತಕ್ಕಂಥದ್ದು, ಮತ್ತು 1/4 ಚಮಚದಷ್ಟು ಜೀರಿಗೆಯ ಪುಡಿಯನ್ನು ಬೆರೆಸ್ತಕ್ಕಂಥದ್ದು. ಇದಕ್ಕೆ ಸ್ವಲ್ಪ ಕೆಂಪು ಕಲ್ಲು ಸಕ್ಕರೆ, ರೆಡ್ ಕ್ಯಾಂಡಿ ಶುಗರ್ ಅಂತ ಏನು ಕರಿತೀವಿ, ಇದನ್ನು ಮಿಶ್ರಣ ಮಾಡ್ಕೊಳ್ತಕ್ಕಂಥದ್ದು. ಒಂದು ರೀತಿಯ ವಿಶಿಷ್ಟ ದ್ರವ್ಯ ಇದರಿಂದ ತಯಾರಾಗತ್ತೆ. ತಾಯಿ ಮೇಲಿಂದ ಮೇಲೆ ಈ ಹಾಲನ್ನು ಅಥವಾ ಈ ವಿಧವಾದಂತಹ ಪೇಯವನ್ನು ಸ್ವಲ್ಪ ಬಿಸಿ ಹಾಲಿನೊಡೆಗೆ ಬೆರೆಸಿ ಸೇವನೆ ಮಾಡ್ತಕ್ಕಂಥದ್ದು. ಸೊ 250 ml ನೀರು, ಧನಿಯಾ, ಈ ಜೀರಿಗೆ, ಕೆಂಪು ಕಲ್ಲು ಸಕ್ಕರೆಗೆ ಸುಮಾರು 50 ml ಪರಿಶುದ್ಧವಾದಂಥ ಹಾಲನ್ನು ಬೆರೆಸ್ತಕ್ಕಂಥದ್ದು ಬಹಳ ಪ್ರಮುಖವಾದಂತಹ ವಿಚಾರ. ಈಗಷ್ಟೇ ಮಗು ಡೆಲಿವರಿ ಆಗಿದೆ, ಎದೆಯಲ್ಲಿ ಹಾಲು ಬರ್ತಾ ಇಲ್ಲ ಅಂದಾಗ ಈ ಥರ ಸರಳ ಉಪಾಯವನ್ನು ಮಾಡಿ ಅನೇಕ ಅನುಭೂತ ಯೋಗಗಳು ಆಯುರ್ವೇದದಲ್ಲಿರ್ತಕ್ಕಂಥದ್ದು ಸಿದ್ಧಹಸ್ತವೆನಿಸಿವೆ. ಸುಮಾರು 1000+ ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಥರ ಅನುಭೂತ ಸಿದ್ಧ ಯೋಗಗಳಿಂದ ಪ್ರತಿಯೊಬ್ಬ ಶ್ರೀಸಾಮಾನ್ಯನು
ತನ್ನ ಆರೋಗ್ಯವನ್ನು ಸಂಪೂರ್ಣ ಮರುಕಳಿಸ್ತಕ್ಕಂತಹ ಶಕ್ತಿ ಸಮರ್ಥತೆ ನಿಮ್ಮ ಆಯುರ್ವೇದಕ್ಕಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಂದು ಸಮಸ್ಯೆ ಮತ್ತೊಂದು ಪರಿಹಾರ ಕಾಯ್ತಾ ಇರಿ, ನಾಳೆ ಬರ್ತೀನಿ. ನಮಸ್ಕಾರ. ಬ್ಯಾಂಕಲ್ಲಿ ಅಬೋವ್ 50,000 ಟ್ರಾನ್ಸಾಕ್ಷನ್ಸು ಮತ್ತು ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ಗೆ ಟ್ರಿಗರ್ ಆಗುತ್ತೆ, ಅಲ್ಲಿಂದ ನಿಮಗೆ ಒಂದು ನೋಟಿಸ್ ಬರುತ್ತೆ.